ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಬಲಿಯ ವೈಶಿಷ್ಟ್ಯತೆ, ತ್ಯಾಗದ ಕ್ಷೇತ್ರವು ತುಂಬ ವಿಶಾಲವಾಗಿದೆ. ಅದು ಅತ್ಯಂತ ಸಣ್ಣ ಕಾರ್ಯದಿಂದ ತೊಡಗಿ ಎಲ್ಲವನ್ನು ಒಳಗೊಂಡಿರುತ್ತದೆ. ಬಸ್ನಲ್ಲಿ ಪ್ರಯಾಣಿಸುವಾಗ ನಮಗಿಂತ ಹಿರಿಯರಿಗೆ ಸ್ಥಾನವನ್ನು ಬಿಟ್ಟುಕೊಡುವುದು ಒಂದು ತ್ಯಾಗ. ನಾವು ಒಂದು ಸಂಸ್ಥೆಯಲ್ಲಿ ಉನ್ನತ ಉದ್ಯೋಗದಲ್ಲಿದ್ದೇವೆ ಎಂದಿಟ್ಟುಕೊಳ್ಳೋಣ. ಅಲ್ಲಿಗೆ ನಮಗಿಂತ ಹೆಚ್ಚು ಅರಿವುಳ್ಳ ವ್ಯಕ್ತಿ ಆಗಮಿಸಿದರೆ ನಾವು ಕುಳಿತಿರುವ ಆ ಅಧಿಕೃತ ಸ್ಥಾನವನ್ನು ಅವರಿಗೆ ಬಿಟ್ಟುಕೊಡುತ್ತೇವೆ. ಇದು ಕೂಡ ಒಂದು ತ್ಯಾಗವಾಗಿದೆ. ಬೇರೊಬ್ಬರ ಬಗ್ಗೆ ನಮ್ಮೊಳಗಿರುವ ತೀವ್ರ ದ್ವೇಷವನ್ನು ನಾವು ನಮ್ಮ ಸಹನೆಯಿಂದ ಅಳಿಸಿ ಹಾಕುತ್ತೇವೆ. ಇದು ಕೂಡ ತ್ಯಾಗದಲ್ಲಿ ಸೇರಿದೆ. ಹೀಗೆ ತ್ಯಾಗದ ಸರಪಳಿ ಜೀವನದುದ್ದಕ್ಕೂ ಮುಂದುವರಿಯುತ್ತದೆ. ಈ ತ್ಯಾಗಗಳಿಲ್ಲದೆ ಉನ್ನತ ಸಾಮಾಜಿಕ ಜೀವನವನ್ನು ನಿರ್ಮಿಸಲು ಅಸಾಧ್ಯ. ಪ್ರತಿಯೊಂದು ದೊಡ್ಡ ಕೆಲಸಕ್ಕೂ ಆತ್ಮತ್ಯಾಗ ಬೇಕು. ಜನತೆಯನ್ನು ಉನ್ನತ ಮಟ್ಟಕ್ಕೇರಿಸಲು ನಾವು ನಮ್ಮನ್ನು ಸ್ವಲ್ಪ ಹಿಂದಕ್ಕೆ ಸರಿಸಬೇಕಾಗುತ್ತದೆ. ದೇಶದ ಅಭಿವೃದ್ಧಿಗಾಗಿ ವೈಯಕ್ತಿಕ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ. ಸಾಮಾಜಿಕ ಜೀವನದ ಸುಧಾರಣೆಗಾಗಿ ಸ್ವಂತ ಹಿತಾಸಕ್ತಿಗಳನ್ನು ನಿಗ್ರಹಿಸಬೇಕಾಗುತ್ತದೆ. ತತ್ವಗಳನ್ನು ಸಂಸ್ಥಾಪಿಸಲು ತಮ್ಮ ಆಡಂಬರವನ್ನು ತ್ಯಜಿಸಬೇಕಾಗುತ್ತದೆ. ನೆರೆಹೊರೆಯವರು ನಿರ್ಭೀತಿಯಿಂದ ಇರಲು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಬೇಕಾಗುತ್ತದೆ. ಇತ್ಯಾದಿ ವಿಷಯಗಳು ಬಲಿಯ ಸ್ಥಾನವನ್ನು ಅಲಂಕರಿಸುತ್ತದೆ. ಈ ಆಧಾರದಲ್ಲಿ ಪ್ರವಾದಿ ಇಬ್ರಾಹಿಮರ ತ್ಯಾಗದ ಕುರಿತಾಗಿ ಆಲೋಚಿಸಬೇಕು. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಇಸ್ಮಾಯಿಲ್ ಅಲೈಸಲಾಂ ಬಹಳ ವಿಶೇಷ ಮತ್ತು ವಿಭಿನ್ನವಾದ ತ್ಯಾಗ ಸಮರ್ಪಣೆಯನ್ನು ಮಾಡಿದರು. ಅಂತಹ ತ್ಯಾಗ ಮಾಡಲು ಯಾರಿಗೂ ಇದುವರೆಗೂ ಸಾಧ್ಯವಾಗಿಲ್ಲ. ಇದು ಇಂದಿಗೂ ಮಾನವ ಕುಲಕ್ಕೆ ಒಂದು ವಿಶಿಷ್ಟ ಮತ್ತು ಉದಾತ್ತ ದೃಷ್ಟಾಂತವಾಗಿ ಅಸ್ತಿತ್ವದಲ್ಲಿದೆ. ಈ ರೀತಿ ಮುಂದಿನ ಜನಾಂಗಕ್ಕೆ ಇದರ ಪ್ರಸ್ತುತತೆಯನ್ನು ತಿಳಿಸಲು ತ್ಯಾಗದ ಹಬ್ಬವನ್ನು ಆಚರಿಸಲಾಗುತ್ತದೆ. ಬಲಿ ಎಂಬುದು ವಾಸ್ತವವಾಗಿ ಹಬ್ಬದ ದಿನದಂದು ನಡೆಸುವ ಪ್ರಾಣಿ ಬಲಿಯಲ್ಲ. ಇದು ನಿಜವಾದ ತ್ಯಾಗದ ಸಂಕೇತ ಮಾತ್ರ. ನಮ್ಮನ್ನು ನಾವು ತ್ಯಾಗ ಮಾಡಿದಾಗ ನಿಜವಾದ ಬಲಿಯಾಗುತ್ತದೆ. ಕೆಡುಕಿನ ಮೇಲೆ ಒಳಿತನ್ನು ತಂದು ಸ್ಥಾಪಿಸುವ ಮೂಲಕ ನಮ್ಮನ್ನು ನಾವು ತ್ಯಾಗ ಮಾಡೋಣ. ಅಲ್ಲಾಹು ಅನುಗ್ರಹಿಸಲಿ. ಆಮೀನ್. دمع يسيل على مصحف به يصل الله صخما أتى فتلك